ಅಣ್ಣ ಯಾ ಇವತ್ತಿಗೆ ಟಾಮಿ ಕಾಣೆಯಾಗಿ 1 ವರ್ಷ ಆಯ್ತು ಏನು ಅಡಿಗೆ ಮಾಡ್ಲೋ ಇದು ಬರ್ತ್ಡೇ ಫಂಕ್ಷನ್ ಏನಮ್ಮ ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಂಡ ತಿನ್ನಕ್ಕೆ ಅದಕ್ಕೆ ಮೆಣಸಿನಕಾಯಿ ಪಲ್ಯ ಆಗಲಕಾಯಿ ಗೊಜ್ಜು ಬೇವಿನ ಸೊಪ್ಪಿನ ಸಾರು ಹಾಗೆ ಮಾಡಮ್ಮ ಆದ್ರೆ ನಾನು ಊಟ ಮಾಡಲ್ಲ ವಿಕ್ಕಿ ನಾವತ್ರ ಕಣ್ಣಾಗ ನೀರು ಯಾಕೆ ಬರಂಗಿಲ್ಲ ಏನೋ ಮಾಡೋದು ಟಾಮಿನ್ ನೆನೆಸಿಕೊಂಡು 1 ವರ್ಷದಿಂದ ಅತ್ತು 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 ಇರೋ ಬರ ನೀರೆಲ್ಲ ಖಾಲಿ ಆಗೋ ಬಿಟ್ಟಿದೆ ವಿಕ್ಕಿ ನೋಡು ವಿಕ್ಕಿ ಅಣ್ಣಯ್ಯ ಊಟನೇ ಮಾಡಲ್ಲ ಅಂತಾನೆ ನೋ ಗಣಿ ಈ ತರ ಊಟ ಬಿಡೋದ್ರಿಂದ ಏನೋ ಪ್ರಯೋಜನ ಇದೆ ಅಲ್ಲ ನೀ ನೀ ಊಟ ಬಿಟ್ಟ ತಕ್ಷಣ 1 ವರ್ಷದಿಂದ ಕಾಣೆ ಆಗಿರೋ ಟಾಮಿ ಮತ್ತೆ ಸಿಕ್ಬಿಡ್ತಾನಾ ಸ್ವಲ್ಪ ಯೋಚನೆ ಮಾಡು ಅವನ ಹುಡುಕಕಾರ ನಮಗೆ ಶಕ್ತಿ ಬೇಡವೇನೋ ಏನೋ ವಿಕ್ಕಿ ಹೀಗೆ ಮಾತಾಡ್ತಿದೀಯಾ ಸ್ವಂತ ತಮ್ಮ ಕಾಣೆ ಆಗಿದಾನೆ ಗಂಟಲಲ್ಲ ಅನ್ನ ಹೇಗಪ್ಪ ಇಳಿಯುತ್ತೆ ಏನೋ ನೀನು ಹೇಳ್ತಾ ಇದೀಯಾ ಅಂತ ಸ್ವಲ್ಪ ತಿನ್ನಬೇಕು ಅನಿಸ್ತಿದೆ ತಂಗವ ಬಾಸುಮತಿ ರೈಸ್ ಅಲ್ಲಿ ಚೆನ್ನಾಗಿ ದ್ರಾಕ್ಷಿ ಗೋಡಂಬಿ ಎಲ್ಲಾ ಹಾಕಿ ಚಿತ್ರಾನ್ನ ಮಾಡ್ಬಿಡಮ್ಮ ಯಾಕೋ ಈ ಬೇರೆ ಬೇರೆ ಅಕ್ಕಿ ಎಲ್ಲ ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ ಇದ್ದಿದ್ದು ಒಬ್ಬ ತಮ್ಮಕಣ ಅವನನ್ನ ಕಳ್ಕೊಂಡಿರೋ ಪಾಪಿ ನಾನು ತಂಗವ ಹಾಗೆ ಸ್ವಲ್ಪ ಸಂಡಿಗೆನು ಕರೆದು ಬಿಡೆ ಸಂಡಿಗೆನಾ ಲೇ ನನ್ನ ತಮ್ಮ ಟಾಮಿ ಬದುಕಿದನೋ ಸತ್ತಿದನೋ ಗೊತ್ತಿಲ್ಲ ಕಣ ಹೀಗಿರಬೇಕಾದ್ರೆ ಊಟ ನನ್ನ ಗಂಟಲ್ಲಿ ಹೇಗೋ ಇಳಿಯುತ್ತೆ ಕಷ್ಟನಪ್ಪ ಕಷ್ಟ ಲೇ ತಂಗವ ಇದದೇನೋ ಮೆಣಸಿನಕಾಯಿ ಬಜ್ಜಿ ಮಾಡ್ತೀನಿ ಅಂತ ಹೇಳಿದ್ಯಲ್ಲ ಅದು ಮಾಡಬೇಡ ಕಣೆ ಅದು ಅಲ್ಸರ್ ನಿಮಗೆ ಸರಿಯಾಗಿ ತಿನ್ನಕ್ಕೆ ಆಗಲ್ಲ ಒಂದು ಕೆಲಸ ಮಾಡು ಟೊಮೆಟೊ ಗೊಜ್ಜು ಮಾಡಿಬಿಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಪಾಪ ಕಣ ನನ್ನ ತಮ್ಮ ಲೇ ಅವನನ್ನ ಕಳ್ಕೊಂಡು ನಾನು ಹೊಟ್ಟೆ ತುಂಬಾ ಊಟ ಮಾಡೋಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲೋ ಹೇಳ್ಕೊಂಡು ಹೇಳ್ಕೊಂಡೆ ಸ್ಟಾರ್ ಹೋಟೆಲ್ ಇರೋ ಐಟಮ್ ಎಲ್ಲ ಹೇಳ್ತಾವನೆ ಏನಿಲ್ಲಪ್ಪ ಏನಿಲ್ಲಪ್ಪ ನಿನ್ನ ತಮ್ಮನ ಮೇಲೆ ನಿನಗೆ ಎಷ್ಟು ಪ್ರೀತಿ ಅಂತ ಹೇಳ್ದೆ ಅಷ್ಟೇ ಹಲೋ ಸರ್ ನಾನು ಟಾಮಿ ಫ್ರೆಂಡ್ ಟಾಮಿ ಸಿಕ್ಕಿದ್ನಾ ಅಯ್ಯೋ 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 ನಾವು ಟಾಮಿ ಮನೆಯವರು ಇನ್ನೊಂದು 2 ತಿಂಗಳು ಆದ್ರೆ ಟಾಮಿನ ನಾವೇ ಮರೆತು ಬಿಡೋಂಗಿದೀವಿ ಅಂತದ್ರಲ್ಲಿ ನೀನು ಟಾಮಿ ನಿನ್ನು ನೆನಪಿಟ್ಕೊಂಡಿದ್ಯಲ್ಲಪ್ಪ ಇದರಿಂದ ಸ್ನೇಹ ಅಮರ ಸ್ನೇಹ ಮಧುರ ಅನ್ನೋದು ಪ್ರೂವ್ ಆಗೋಯ್ತು ಪುಟ್ಕೋಸಿ ಆ ಬಟ್ಟಿ ಮಗನಿಗೆ ಬಟ್ಟಿಗೆ ದುಡ್ಡು ಕೊಟ್ಟಿದ್ದೆ ಬಟ್ಟಿನೂ ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಸಿಕ್ಕಿದ್ರೆ ನಾನೇ ಮರ್ಡರ್ ಮಾಡ್ತೀನಿ ಅಯ್ಯಯ್ಯೋ ಅಲ್ರಿ ಗಣೇವರ ಆನೆ 10,000 ಇದ್ರು 1,000 ಅದರೊಳಗೆ ಟಾಮಿ ನಾಯಿ ನನ್ನ ಮಗ ಇದ್ರು ಹಿಂಸೆ 10 ಹಿಂಸೆ ಹಾಗಂತ ಸುಮ್ಮನೆ ಇರಕ್ಕಾಗತ್ತೇನಪ್ಪ ಬಿಕ್ಕಿ ಟಾಮಿ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಬಂತೇನಾ ಇನ್ನೂ ಯಾವ ಇನ್ಫಾರ್ಮೇಶನೂ ಬಂದಿಲ್ಲ ಆದರೆ ಟಾಮಿ ಎಲ್ಲೇ ಇದ್ರೂ ಬದುಕಿದಾನೆ ಸಂತೋಷವಾಗಿದ್ದಾನೆ ಅಂದ್ಕೊಂಡು ನಾವು ಸಂತೋಷವಾಗಿದ್ದೀವಿ ಅಯ್ಯೋ ಅಯ್ಯೋ ಅದೇ ನಂಬಿಕೆ ಮೇಲೆ ನಾನು ಇನ್ನೂ ಬದುಕಿದ್ದೀನಪ್ಪ ತಂಗವ್ವ ಹಾಗೆ ಅಕ್ಕಿ ಪಾಯಸ ಮಾಡ್ಬಿಡೆ ತಿಂದು ತುಂಬಾ ದಿನ ಆಯ್ತು ಸರ್ ಮೇಡಂ ಯಾರಿದ್ದೀರಾ ಮನೆಯಲ್ಲಿ ಯಾರಾದ್ರೂ ಇದ್ರೆ ಸ್ವಲ್ಪ ಹೊರಗಡೆ ಬರ್ತೀರಾ ಯಾರೇನ್ ಬೇಕಾಗಿತ್ತು ಯಾರು ಮನೆಗೆ ಹೋದ್ರು ಹುಡುಗ್ರೆ ಹುಡುಗಿರು ಅಪರೂಪ ಆಗೋಗ್ಬಿಟ್ಟಿದ್ದಾರೆ ಹಲೋ ಗುರು ಏನು ಒಬ್ಬೊಬ್ಬನೇನೋ ಗುಣಕ್ಕೆ ಅಂತ ಏನ್ ನಮ್ಮನ್ನು ಕರೆದಿದ್ದ ಯಾರು ಏನ್ ಬಂದಿದೆ ಹಾಯ್ ಮೇಡಂ ನಾನು ಕೊರಿಯರ್ ಬಾಯ್ ಮೇಡಂ ಕೊರಿಯರ್ ಬಂದಿತ್ತು ಅದಕ್ಕೋಸ್ಕರ ಬಂದಿದ್ದೆ ಮೇಡಂ ಇದು ಯಾರು ಅಂತ ಗೊತ್ತಾಯ್ತಾ ಯಾವುದೋ ಏರಿಯಾ ಬೆಗ್ಗರ್ನ ನಮ್ಮನೆಗೆ ಯಾಕೆ ಕೊರಿಯರ್ ಮಾಡಿದ್ದಾರೆ ಅಲ್ಲ ಬಳ್ಳಾರಿನಾಗ ಊರಿಗೆ ಪಟೇಲ ಅಂದ ತಕ್ಷಣ ಎಲ್ಲರೂ ನೋಡ್ಕೊಂತೀನಿ ಅಂತಾನ ಟಾಮಿ ಟಾಮಿನ ಹೆಂಗ ಹೇಳ್ತೀಯೋ ಒಂದು ನಾಯಿ ವಾಸನೆ ಹಂದಿಗೆ ಗೊತ್ತಾಗದೆ ಅಯ್ಯೋ ಟಾಮಿ ಅಲ್ಲ ಕಣೋ ಒಂದು ದಮ್ಮೊಡಿಯಕ್ಕೆ ಹೋಗ್ಬೇಕಾದ್ರೂ ಹೇಳ್ಬಿಟ್ಟು ಹೋಗ್ತಾ ಇದ್ದವನು ಈಗ ನಮ್ಮನ್ನೆಲ್ಲ ಬಿಟ್ಟು ಸತ್ತೋಗ್ಬಿಟ್ಟಿಯಲ್ಲೋ ಹೆಂಗೋ ಟಾಮಿ ಹಲೋ ಅವನಿನ್ನು ಸತ್ತಿಲ್ಲ ಬರೀ ಮತ್ಪರ ಇಂಜೆಕ್ಷನ್ ತಗೊಂಡು ಶೂಟ್ ಮಾಡಿದ್ದಾರೆ ಅಷ್ಟೇ ಕಾಡಲ್ಲಿದ್ದಾಗ
ನಮ್ಮ ಫಾರೆಸ್ಟರ್ ಆಫೀಸರ್ ಕಚ್ಚಿ ಬಿಟ್ಟಿದ್ದ ಅದಕ್ಕೆ ನನ್ನ ಹತ್ರ ಕೊಟ್ಟು ಕಳಿಸಿದ್ದಾರೆ ಅಯ್ಯೋ ಲೇ ಇವನು ಕೂದಲ್ ನೋಡ್ರೋ ಕಾಡಲ್ಲಿ ಇದ್ದು ಇದ್ದು ಜಂಗಲ್ ಬುಕ್ ಅಲ್ಲಿ ಇರೋ ಮೋಗ್ಲಿ ತರ ಆಗ್ಬಿಟ್ಟಿದಾನೆ ಹೋಗ್ಲಿ ಬಿಡ ಅಯ್ಯೋ ಇವನು ಚೀಲದಿಂದ ಹೊರಗೆ ತರ್ರಿ ನೋಡಕ್ಕೆ ಆಗಲ್ದು ಏಯ್ ಹುಷಾರು ಸೋಮನಿರಯ್ಯ ನಮಗೇನು ಭಯ ಇಲ್ಲ ಮೊನ್ನೆ ಒಂದು ವಿಡಿಯೋ ನೋಡಿದೆ ಆ ವಿಡಿಯೋನಲ್ಲಿ ಒಂದು ಹೆಂಗಸು 5 ತಿಂಗಳು ಮರಿ ಸಿಂಹಕ್ಕೆ ಏನೋ ಏಟ್ ಆಗಿತ್ತಂತೆ ಇವಳು ಟ್ರೀಟ್ಮೆಂಟ್ ಕೊಟ್ಟಿದ್ದಾಳೆ 5 ವರ್ಷ ಆದ್ಮೇಲೆ ಅದೇ ಸಿಂಹನ ಇವಳು ನೋಡಕ್ಕೆ ಹೋಗಿದ್ದಾಳೆ ಆ ಸಿಂಹ ಹಂಗೆ ನೆನಪಿಟ್ಕೊಂಡು ಅವಳ ಬಾಜಿ ತಬ್ಬಿಕೊಂಡು ಮುತ್ತಿಕೊಂಡಿದೆ ಆ ಪ್ರಾಣಿಗೆ ಬುದ್ಧಿ ಇರಬೇಕಾದ್ರೆ ಇವನು ಮನುಷ್ಯ ನನ್ನ ತಮ್ಮ ಇವನಿಗೆ ಬುದ್ಧಿ ಇಲ್ವಾ ಬಾಳ್ ಬಾವೆ ಅಂತ ಗೊತ್ತಿದ್ರು ಡೈ ಓಡೋರಿಗೆ ನಾನು ಏನು ತಾನೇ ಮಾಡಕಾಗುತ್ತೆ ಬನ್ನಿ ಸರ್ ಒಂದು ಸೈನ್ ಹಾಕಿ ನಾನು ಹೊರಡ್ತೀನಿ ಇದೆಲ್ಲ ನೀವು ತೆಗಿತಾರೋ ಸೈನ್ ಹಾಕ್ತೀನಿ ನಾನು मनसिगे जंगल बुक मोगली जंगल जंगल बात चली ए पता चला है अरे चड्डी पहन के फूल खिला है फूल जंगल बात चली है पता चला है ಪಾಪ ನಮ್ಮ ಹುಡುಗ ಅಂತ ಮನೆ ಒಳಗೆ ಬಿಟ್ಕೊಂಡಿದ್ದಕ್ಕೆ ಎಲ್ಲರಿಗೂ ಡಿಸೈನ್ ಡಿಸೈನ್ ಆಗಿ ಕಚ್ಚಿಬಿಟ್ಟಿದ್ದಾನಲ್ಲ ಈ ಕಾಡ್ಮನ್ಸ ಕೊಡ ವಿಕ್ಕಿ ಲೇ ವಿಕ್ಕಿ ಡೆಲ್ಲಿ ಝೂನಲ್ಲಿ ಒಂದು ಹುಲಿ ಒಬ್ಬನ್ನ ಕಚ್ಚಿಬಿಡ್ತಲ್ಲಪ್ಪ ಹಂಗೆ ಇವನು ನಿನ್ನನ್ನ ಕಚ್ಚಕ್ ಬಂದಿದ್ದಾನೆ ಅವನು ಪುಣ್ಯವಂತ ಸತ್ತೋದ ನಿನ್ನ ದುರದೃಷ್ಟವಂತ ಬದುಕಿದೀಯ ಲೇ ಅಲ್ಲಿ ಅವನ್ನ ಕಚ್ಚಿದ್ದು ಹುಲಿ ಅದಕ್ಕೆ ಅವನು ಸತ್ತೋದ ಇಲ್ಲಿ ನನ್ನ ಕಚ್ಚಿರೋದು ಈ ನಾಯಿ ಅದಕ್ಕೆ ನಾನು ಬದುಕಿದ್ದೀನಿ ಯಾಕೋ ನಾನು ಬದುಕಿರೋದೆ ತಪ್ಪು ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾ ಇದ್ದೀರಲ್ಲ ಇಲ್ಲಪ್ಪ ಹಂಗೇನಿಲ್ಲ ಲೇ ವಿಕ್ಕಿ ನೀನು ನಮಗೆ ಅನ್ನದಾತ ಕಣೋ ನೀನು ಇಲ್ಲ ಅಂದ್ರೆ ನಾವೆಲ್ಲ ಹುಲ್ ತಿನ್ನಬೇಕಾಗುತ್ತೆ ಬರ ಡಾಕ್ಟರ್ ಬರ ಕಡೆ ಬರ ಅಲ್ಲ ನೋಡಿ ಡಾಕ್ಟರ್ ನಮಸ್ಕಾರ ಇಲ್ಲೋಡಿ ಇಲ್ಲೋಡಿ ಏನ್ ಡಾಕ್ಟರ್ ನಿಮ್ಮ ಕೈಯಲ್ಲಿ ಬ್ಯಾಂಡೇಜ್ ಹಾಕಿಸ್ಕೊಂಡು ಬಂದಿದ್ದೀರಾ ಯಾಕೆ ನಮ್ಮನೆಯಲ್ಲಿ ಒಂದು ಪ್ರಾಣಿ ಇದೆ ಅದು ಮಾಡಿದ್ದು ಯಾವುದಪ್ಪ ಅಂತ ಪ್ರಾಣಿ ಅದು ನನ್ನ ಹೆಂಡತಿ ಡಾಕ್ಟರ್ ಇವನಿಗೆ ಏನಾಗಿದೆ ನಾನು ಫಾರೆಸ್ಟ್ ಆಫೀಸರ್ ಹತ್ರ ಮಾತಾಡಿದೆ ಅವನು ಕಾಡಲ್ಲಿ ಇದ್ದು ಇದ್ದು ಪ್ರಾಣಿ ಆಗಿಬಿಟ್ಟಿದಾನೆ ಇವನನ್ನ ಫಾರೆಸ್ಟ್ ಆಫೀಸರ್ ಹಿಡಿಯಕ್ಕೆ ಹೋದಾಗ ಸಿಂಹ ಹುಲಿ ಮುಳ್ಳಂದಿ ಕಾಡೆಮ್ಮೆ ಎಲ್ಲ ಪ್ರಾಣಿಗಳು ಅಟ್ಯಾಕ್ ಮಾಡಿಬಿಡುವಂತೆ ಅಷ್ಟೊಂದು ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದಾನೆ ಕಾಡು ಪ್ರಾಣಿಗಳ ಜೊತೆ ಇವನು ಈಗ ನಾವು ಏನು ಮಾಡಬೇಕು ಡಾಕ್ಟರ್ ನೀವು ಕಾಡು ಪ್ರಾಣಿಗಳ ತರ ವೇಷ ಹಾಕೊಂಡು ಅವನ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳಿ ಹಾಗೆ ಅವನ ಜೊತೆ ಆಟ ಆಡ್ತಾ ಮದ್ಯ ಮೆಡಿಸನ್ ತಿನ್ಸ್ಕೊಂಡು ಅವನ ಜೊತೆ ಹಾಗೆ ಆಟ ಆಡ್ತಾ ಇರಿ ಹಳೆ ವಿಷಯಗಳನ್ನೆಲ್ಲ ಮಾತಾಡ್ತಾ ಇರಿ ಯಾವುದೋ ಒಂದು ಪಾಯಿಂಟಲ್ಲಿ ನೆನಪಕ್ಕೆ ಬಂದರೂ ಬರ್ಬೋದು ಸರಿ ಸರಿ ಅಲ್ಲ ಡಾಕ್ಟ್ರೆ ಅವಾಗಿಂದ ನಾವು ಇವನಿಗೆ ಎದುರ್ಕೊಂಡು ಕೈಯಲ್ಲಿ ಇಷ್ಟು ದೊಡ್ಡ ಗನ್ ಹಿಡ್ಕೊಂಡು ಕೂತಿದ್ದೀನಿ ನಿಮಗೂ ಅವ್ನು ನೋಡಿ ಭಯ ಆಗ್ತಾ ಇಲ್ವಾ ಏನು ನಾಗಣ್ಣವ್ರೆ ತಮಾಷೆ ಮಾಡ್ತಾ ಇದ್ದೀರಾ ನಿಮ್ಮ ಕೈಯಲ್ಲಿ ಶುದ್ಧ ಗನ್ ಇದೆ ಅಂತ ತಾನೆ ನಾನು ಧೈರ್ಯವಾಗಿ ನಿಂತ್ಕೊಂಡು ಮಾತಾಡ್ತಾ ಇರೋದು ಅವನು ಎದುರಿಸೋಕ್ಕೋಸ್ಕರ ನಾವು ಹಿಡ್ಕೊಂಡಿರೋ ಗನ್ ಇದು ಇದರಲ್ಲಿ ಬುಲೆಟ್ ಇಲ್ಲ ಬುಲೆಟ್ ಇಲ್ವಾ ಯೂಸ್ಲೆಸ್ अयो ನನ್ನ ಮಗನೆ ಅವನು ಶೂಟ್ ಮಾಡೋರು ನನಗೆ ಮಾಡ್ದಲ್ಲೋ ವಿಕ್ಕಿ
ನಾ ಏನಾರ ತಪ್ಪು ಮಾಡಿದ್ನಾ? ಇಲ್ಲ ಕಂದ, ನೀನು ಬಂಗಾರದ ಮನುಷ್ಯ. ಎಲ್ಲಿ ಎಲ್ಲಿ ಉಲಿ? ಅದು ಬಟ್ಟೆ ಉಲಿ ಕಣೆ. ನೋಡಿ ದಿವ್ಯಾ, ನಾನು ಹೇಳ್ದಾಗೆ ಮೊಬೈಲಲ್ಲಿ ಅವನಿಗೆ ಪ್ರಾಣಿಗಳದ್ದು ವಿಡಿಯೋ ಹಾಕೊಟ್ಟಿದೆ ತಾನೆ. ಓ, ಹಾಕೊಟ್ಟನಿ. ಯಾವ ವಿಡಿಯೋ? ಡೆಲ್ಲಿ ಜೂ ಒಳಗ ಹುಡುಗನ ಸಾಯಿಸ್ತಲ್ಲ ಹುಲಿ, ಆ ವಿಡಿಯೋ. ಅವನಿಗೆ ಯಾಕೋ ಆ ವಿಡಿಯೋ ಹಾಕಿದ್ಯಾ? ಸುಮ್ಮನೆ ಇರೋ, ಅಲ್ಲಿಗೆ ಹೇಗೆ ಹೋಗೋದು? ಲೇ, ಈ ಡೆಲ್ಲಿ ಜೂ ಮ್ಯಾಟ್ರಿಂದ ಒಂದು ವಿಷಯ ಗೊತ್ತಾಗಿದೆ ಕಣೋ. ಆ ಹುಲಿ ಆ ವ್ಯಕ್ತಿನ ಸಾಯಿಸಕ್ ಹೋಗಿರ್ಲಿಲ್ವಂತೆ. ಅಲ್ಲಿ ಎಲ್ಲರೂ ಕಲ್ಲು ಎಸಿತಾ ಇದ್ರಲ್ಲ, ಅದಕ್ಕೋಸ್ಕರ ಪಾಪ ಕಾಪಾಡೋಣ ಅಂತ ಆ ವ್ಯಕ್ತಿ ಕತ್ತಕ್ಕೆ ಬಾಯಿ ಹಾಕಿ ಎಳ್ಕೊಂಡು ಹೋಗಿದೆ. ಅದಕ್ಕೆ ಪಾಪ ಆ ವ್ಯಕ್ತಿ ಸತ್ತೋಗ್ಬಿಟ್ಟಿದ್ದಾನೆ. ಅದಕ್ಕೆ ಕತ್ತ ಮೇಲೆ ಮಾತ್ರ ಗಾಯ ಆಗಿದೆ. ಹಂಗಾರೆ ನೀನು ಹೋಗೋ, ನಿನಗೆ ಇವಾಗ ಬರೀ ಕತ್ತ ಮೇಲೆ ಮಾತ್ರ ಗಾಯ ಆಗುತ್ತೆ. ಇವನೇನೋ ಹಿಂಗೆ ಮೂಸ್ತಾ ಇದ್ದಾನೆ. ನಾನು ಬೇರೆ ಈ ಡ್ರೆಸ್ಸು ಗಬ್ಬು ವಾಸನೆ ಹೊಡಿತಾ ಇತ್ತು ಅಂತ ಚೆನ್ನಾಗಿ ಸೆಂಟ್ ಹಾಕೊಂಡ್ಬಿಟ್ಟಿದ್ದೀನಿ. ಏನು ಮಾಡೋದು? ಗೊತ್ತಿಲ್ಲ, ನೋಡ್ಬೇಕಷ್ಟೇ. ಹೋಗೋ, ನಿನ್ನ ಕರೀತಾರೆ, ಹೋಗೋ ಹೋಗೋ. ಗಣಿ, ಅವನಿಗೆ ನಿನ್ ಸೆಂಟ್ ಸ್ಮೆಲ್ ಇಷ್ಟ ಆಗಿದೆ. ಯಾಕೋ ವರ್ಕೌಟ್ ಹಂಗ ಕಾಣ್ತದೆ. ಹಂಗೆ ಕೌಂಟ್ ಹಾಕೋ, ಹಂಗೆ ಕೌಂಟ್ ಹಾಕ್, ಮಲ್ಸು ಮಲ್ಸು. ಫೋನ್ ಬರ್ತಿದ್ಯಲ್ಲ, ಏನೋ ಮಾಡೋದು ಈಗ? ಓ, ರಿಸೀವ್ ಮಾಡೋ ಇಲ್ಲ ಅಂದ್ರೆ ಎದ್ದು ಬಿಡ್ತಾನೆ. ಹಲೋ, ಯಾರು ಮಾತಾಡ್ತಿರೋದು? ನೋಡಿ ಸರ. ಹೌದು ಸರ್, ಹೌದು ಹೌದು, ನಾನೇ ಗಣಿ ಮಾತಾಡ್ತಾ ಇರೋದು ಸರ್. ಏನು ವಿಷಯ? ಕತೆ ಕೇಳಕ್ ನಮ್ಮ ಮನೆಗೆ ಬರ್ತಾ ಇದ್ದೀರಾ? ಬನ್ನಿ ಸರ್, ಬನ್ನಿ ಬನ್ನಿ. ಯಾವಾಗ ಬರ್ತೀರಾ? ಎಷ್ಟೊತ್ತಿಗೆ ಬರ್ತೀರಾ? ಹೌದಾ? ಅಯ್ಯಯ್ಯೋ, ಸರ್ ಸರ್ ಸರ್, ಹೌದು ಸರ್, ಹೌದು, ಅದೇ ನಮ್ಮ ಮನೆ ಸರ್. ನಮ್ಮ ಮನೆ ಮುಂದೆನೆ ನಿಂತಿದ್ದೀರಾ ಸರ್? ಸರ್, ಒಂದ್ ನಿಮಿಷ ಸರ್, ನಾನು ಈಗ ಬಂದ್ಬಿಟ್ಟೆ, ಈಗ ಬಂದ್ಬಿಟ್ಟೆ. ಲೇವಿಕ್ಕಿ, ಏನೋ ಮಾಡೋದು ಇವಾಗ? ಗೋಲ್ಡನ್ ಆಪರ್ಚುನಿಟಿ. ನಮ್ಮ ಮನೆ ಮುಂದೆ ಪ್ರೊಡ್ಯೂಸರ್ ಬಂದು ಕಾಯ್ತಾ ಇದ್ದಾರೆ ಕಣೋ, ಕತೆ ಹೇಳ್ಬೇಕಂತೆ. ಲೇ, ಇವ್ನು ನೋಡಿದ್ರೆ ನನ್ನ ತೊಡೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಏನೋ ಮಾಡೋದು ಇವಾಗ? ಹೌದೇನೋ. ಸರಿ, ಅವ್ರನ್ನ ಬರಕ್ಕೆ ಹೇಳು, ನಾವು ಅವ್ರನ್ನ ಮ್ಯಾನೇಜ್ ಮಾಡ್ತೀವಿ. ಬನ್ನಿ ಸಾರ್, ಬನ್ನಿ 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 ಬನ್ನಿ. ಗಣಿಯವರೇ, ಗಣಿಯವರೇ, ಗಣಿಯವರೇ. ನಾನು ಗಣಿ. ಏನ್ರಿ ನಿಮ್ ಗೋಡು, ಏನ್ರಿ ನಿಮ್ ವೇಷ ಇದು? ಅದು ಏನಿಲ್ಲ ಸರ್, ಈ ಮುಂಗಾರು ಮಳೆ ಕಥೆ ಇದೆಯಲ್ಲ ಸರ್, ಅದ್ರ ಪಾರ್ಟ್ ತ್ರೀ ನಾನು ಮಾಡ್ತಾ ಇದ್ದೀನಿ ಸರ್. ಪಾರ್ಟ್ ಒನ್ನಲ್ಲಿ ಹೀರೋಗೆ ಮೊಲ ಸಿಕ್ಕಿದ ಹಾಗೆ ಪಾರ್ಟ್ ತ್ರೀನಲ್ಲಿ ಹೀರೋಗೆ ಹುಲಿ ಸಿಕ್ಬಿಡುತ್ತೆ ಸರ್. ಅದಕ್ಕೆ ನಾನು ಗೆಟಪ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಏನಾಗುತ್ತೆ ಅಂದರೆ, ಹುಲಿ ಜೊತೆ ಹೀರೋಗೆ ಹೇಗೆ ಸ್ನೇಹ ಬೆಳೆಯುತ್ತೆ, ಅವರಿಬ್ಬರ ಪ್ರೀತಿ ವಿಶ್ವಾಸ ಹೇಗೆ ಡೆವಲಪ್ ಆಗುತ್ತೆ, ಇದ್ರ ಮಧ್ಯದಲ್ಲಿ ಒಬ್ಳು ಹೀರೋಯಿನ್ ಬಂದ್ಬಿಡ್ತಾಳೆ ಸರ್, ಆಗ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನೋದೇ ನಿಜವಾದ ಕತೆ ಸರ್. ಸೂಪರ್ ಸೂಪರ್ ನಿಮ್ಮ ಕತೆ. 13 ಭಾಷೆಯಲ್ಲಿ ಮಾಡ್ಬಿಡೋಣ. ಅಡ್ವಾನ್ಸ್ ಕೊಡ್ತೀನಿ, ತಗೊಳ್ಳಿ. ಕೊಡಿ ಸರ್, ಕೊಡಿ. ನನಗೆ ಚೇಂಬರಲ್ಲಿ ಸ್ವಲ್ಪ ಕೆಲಸ ಇದೆ, ಓದ್ ಬರ್ತೀನಿ. ಸರ್ ಸರ್, ಕೂತ್ಕೊಳ್ಳಿ ಸರ್. ಸರ್, ಇಷ್ಟು ದಿವಸ ಆದ್ಮೇಲೆ ನಮ್ಮ ಮನೆಗೆ ಅಪರೂಪಕ್ಕೆ ಬಂದಿದ್ದೀರಾ, ಒಂದು ಗ್ಲಾಸ್ ಕಾಫಿ ಕುಡ್ಕೊಂಡು ಹೋಗಿ. ಆ ವಯ್ಯನೇ ಹೊರಡ್ತಾ ಇದ್ದ, ಇವನೇ ಸುಮ್ಮನೆ ಕಾಫಿ ಗೀಫೆ ಅಂತೆಲ್ಲ ಕಮಿಟ್ ಮಾಡ್ತಾ ಇದ್ದ. ನಾನು ಅವನು ಬುದ್ಧಿ ಇಲ್ವಾ? ಕಾಫಿ, ನನಗೆ ಕಾಫಿ ಗೀಫೆ ಎಲ್ಲ ಕುಡಿದು ಅಭ್ಯಾಸ ಇಲ್ಲ. ಕುಡಿಯಲ್ವಂತೆ. ಸರ್, ಒಂದು ಡೌಟು ಸರ್,
ನಮ್ಮ ಕಥೆನ ನೀವು 13 ಭಾಷೆಯಲ್ಲಿ ಮಾಡಿಬಿಡೋಣ ಅಂತ ಹೇಳಿದ್ರಲ್ಲ 13 ಭಾಷೆಯಲ್ಲೂ ಒಬ್ಬರೇ ಆರ್ಟಿಸ್ಟ್ ಹಾಕೋತೀರಾ ಬೇಡ ಸರ್ ಚೆನ್ನಾಗಿರಲ್ಲ ಒಂದು ಕೆಲಸ ಮಾಡಿಬಿಡೋಣ ಆಯಾ ಭಾಷೆಯಲ್ಲಿ ಯಾರ್ಯಾರು ಸೂಪರ್ ಸ್ಟಾರ್ಸ್ ಇದ್ದಾರೋ ಅವ್ರನ್ನ ಹಾಕ್ಕೊಂಡು ಸಿನಿಮಾ ಮಾಡಿಬಿಡೋಣ ಸೂಪರ್ ಸೂಪರ್ ನಿಮ್ಮ ಐಡಿಯಾ ನನಗೆ ಚೇಂಬರ್ ಅಲ್ಲಿ ಸ್ವಲ್ಪ ಅರ್ಜೆಂಟ್ ಮೀಟಿಂಗ್ ಇದೆ ನಾನು ಬರ್ತೀನಿ ಹಾಂ ಸರ್ शब्द अब शब्द ऐन यार प्रोड्यूसर कथे कथे अस्टे ಸರ್ ಅದೇನ್ ಗೊತ್ತಾ ಸರ್ ನಮ್ಮ ಸಿನಿಮಾದಲ್ಲಿ ಹೀರೋ ಕಾರ್ಮನ್ಶ ಅಂತ ಹೇಳ್ತಲ್ಲ ಸರ್ ಅದಕ್ಕೆ ಒಂದು ಪ್ರಿಪೇರ್ ಮಾಡ್ತಾ ಇದ್ದೀನಿ ಸರ್ ಹೀರೋ ತರ ಅಷ್ಟೇ ಬರೀ ನಿನ್ನೆ ಅಲ್ಲ ನಿನ್ ಕಡೆ ನಿನ್ ಸಿನಿಮಾ ದೋಸೆ ಏನೋ ನಿನ್ ಪ್ರಾಣ ಹಿಡಿತಾ ಇದೆಯಲ್ಲ ಬಾಡಿಗೆ ಆಹಾ ಈ ಟಾಮಿ ಪೂರ್ತಿ ಪ್ರಾಣಿ ತರ ಆಗ್ಬಿಟ್ಟನ ಇವನ್ ಇಟ್ಕೊಂಡು ಏನಾರ ಬಿಸ್ನೆಸ್ ಮಾಡಬೇಕ ಬರ್ರೇ ಬರ್ರೇ ಎಲ್ಲರೂ ಬರ್ರೇ ಕಾಡು ಮನುಷ್ಯ ಮೊಗ್ಲಿ ಮನುಷ್ಯರ ತರನ ಇರ್ತತಿ ಆದ್ರ ಮನುಷ್ಯ ಅಲ್ಲ ಕೋತಿ ತರ ಆಡತತಿ ಆದ್ರ ಕೋತಿ ಅಲ್ಲ ಇದೊಂದು ವಿಚಿತ್ರ ಪ್ರಾಣಿ ಈ ಜಾತಿ ಪ್ರಾಣಿ ಪ್ರಪಂಚದಲ್ಲಿ ಇದು ಒಂದೇ ಇರೋದು ಈ ತರ ಪ್ರಾಣಿನ ಎಲ್ಲೂ ನೋಡಕ ಆಗಲ್ಲ ಈ ಜಾತಿ ಪ್ರಾಣಿಗಳಲ್ಲಿ ಹೆಣ್ಣು ಇಲ್ಲದೆ ಇರೋದ್ರಿಂದ ಇದೇ ಕೊನೆ ಪೀಸು ಈ ಪ್ರಾಣಿ ಜೊತೆಗೆ ಇದರ ವಂಶಾವಳಿನೇ ಇಡಿ ಭೂಮಿ ಮೇಲೆ ಇರಲ್ಲ ಯಾವರ ತಜ್ಞ ಏಯ್ ಅಚ್ಚಾ ಹೋಗಿದಿಕ್ಕೆ ನಿಮ್ಮನ್ನ ನೋಡಿದ್ರೆ ಈ ವಂಶಾವಳಿ ತರನೇ ಕಾಣಿಸ್ತೀರಾ ಆ ಲೇ ಧನಕೈವನ ನೀನು ನೋಡಿದ್ರೆ ಕಾಡು ಪಾಪು ತರನೇ ಕಾಣಿಸ್ತಿ ನಿನ್ನ ಹೋಗಿ ಕಾಡನಾಗ್ ಬಿಟ್ಬಿಡಣ ಈ ತರ ಪ್ರಾಣಿನ ಅನಿಮಲ್ ಪ್ಲಾನೆಟ್ ಅಲ್ಲೂ ನೋಡಿಲ್ಲ ಎಲ್ಲಿ ಸಿಕ್ತು ಲೇ ಇಂಗ್ಲಿಷ್ ಸಿನಿಮಾ ನೋಡಕ ಮಾಲ್ಗೆ ಹೋಗಿದ್ನಾ ಅಲ್ಲೇ ಗಾಡಿ ಪಾರ್ಕಿಂಗ್ ಮಾಡಕ ಹೋಗಿದ್ಯಾ ಅಲ್ಲೇ ಈ ಪ್ರಾಣಿ ಸಿಕ್ತು ಹಾಕೊಂಡು ತೆಲಿಗೊಂಗ ಅದೇನ ಕತ್ತಡ ಬುದ್ಧಿಲ್ಲ ನಿಮ್ಮದು ಪ್ರಾಣಿಗಳು ನೋಡಿ ತಕ್ಷಣ ಕಲ್ಲು ಹೊಡೆಯೋದು ಹಿಂಗ ಕಲ್ಲು ಹೊಡೆದು ಹೊಡೆದ ಒಬ್ಬನ್ ಸಾಯಿಸಿದ್ರಿ ಚಮ್ಸಿ ಚಮ್ಸಿ ತಪ್ಪಾಯ್ತು ಬಾಳೆನ್ ತಿನ್ನಿಸ್ಬೋದಾ ಓ ಹಣ್ಣು ತಿನ್ಸಾಕ 1000 ರೂಪಾಯಿ ಆಕತಿ ಇನ್ನ ಇದ್ರ ಕೂಡ ಫೋಟೋ ಹೊಡ್ಸ್ಕೋಬೇಕಂದ್ರೆ 2000 ರೂಪಾಯಿ ಆಕತಿ ತಗೊಳ್ಳಿ 1000 ರೂಪಾಯಿ ಹಾ ಕೊಡು ಕೊಡ ತಗೊಳ್ಳಿ ಬಾಳೆಹಣ್ಣು ಬರಲ್ಲ ಏ ಇರ ಬಾಳೆಹಣ್ಣ ತಿನ್ನೋ ನೋಡ್ಕೊಂಡು ಹೋಗಂತೆ ಅಯ್ಯೋ ಹಾಪ್ ನೆಡ್ ನನ್ನ ಮಗನ ಬಾಳೆಹಣ್ಣೊಳಗ್ ಗುಂಡ್ಪಿನ ಹಾಕಲ ಇಟ್ಟೆ ಏನಕ್ಕ ಆ ಮಜಾ ತಗಣಕ್ಕೆ ಆ ಮಜಾ ತಗಣಕ್ಕೆ ಆ ಮಜಾ ತಗಣಕ್ಕೆ ಮಜಾ ತಗೊಳಕ ಈಗ ನಾ ಸರಿಯಾಗಿ ಮಜಾ ಕೊಡ್ತೇನೆ ನೋಡಿ ಮಗನ ಕತ್ತಡ ನಾಯಿ ನನ್ನ ಮಕ್ಕಳ ಯಾವನಾರ ಇಲ್ಲೊಬ್ಬ ಸಹಾಯಕ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡ್ತಿರಲಿಲ್ಲ ಅಯ್ಯೋ
ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ರಿ ಟಾಮಿ ಕಚ್ಚಿ ಕಚ್ಚಿನ ಸಾಯಿಸ್ಬಿಡ್ತಾನ. ಅಗ ನಾ ಇನ್ನೇ ಮಾಡ್ತೀನಿ. ಗುರು, ಈ ಪ್ರಾಣಿ ದಮ್ ಹೊಡಿತಾ? 50,000 ರೂಪಾಯಿ ಕತೆ. ನೋ ಪ್ರಾಬ್ಲಮ್. ಟಾಮಿನೂ ಕಾಣಿಸ್ತಾ ಇಲ್ಲ, ತಿಪ್ಪೆನೂ ಕಾಣಿಸ್ತಾ ಇಲ್ವಲ್ರೋ. ಅಯ್ಯೋ ದರಿದ್ರ ನನ್ನ ಮಗನೇ, ಅವನ್ನ ಜೂ ಪ್ರಾಣಿ ತರ ಪ್ರಾಣಿನ್ ಮಾರ್ಕೊಂಡಂಗೆ ದುಡ್ಡು ಮಾರ್ಕೊಂತ ಇದೇನೋ. ತಡೆ ಮಾಡ್ತೀನಿ, ನೀನೆಲ್ಲ ಕಲ್ತಳ್ರ. ಚಿನ್ನ, ಎಷ್ಟು ದಿವಸ ಆಯ್ತು ನಿನ್ ವಾಯ್ಸ್ ಕೇಳಿ? ಅಯ್ಯೋ, ಯಾವುದೇ ಕಾರಣಕ್ಕೂ ನೀನನ್ನ ಮೀಟ್ ಮಾಡಕ್ ಬರ್ಬೇಡ. ಹ್ಞೂ, ಇನ್ನೊಂದು ಸ್ವಲ್ಪ ದಿವಸ ಈ ಗೆಟಪ್ ತೆಗೆದು ನಾನೇ ಹಳೆ ಟಾಮಿ ಆಗ್ಬಿಡ್ತೀನಿ. ಅವಾಗ ಬಂದು ನೀನನ್ನ ಮೀಟ್ ಮಾಡಿ ಎಲ್ಲರೂ ಫುಲ್ ರೌಂಡಿಂಗ್ಸ್ ಹೊಡಿಯೋಣ, ಓಕೆನಾ? ಹಾಂ, ಹೌದಾ? ಆಹಾ, ಯಾರು ಇಲ್ಲವಲ್ಲ, ಯಾರು ಹೊಡೆದಿದ್ದು? ಅಯ್ಯ ಭ್ರಮೆ, ಭ್ರಮೆ. ಆ ಚಿನ್ನ, ಅದು ನನಗೆ ಅಂತ ಒಂದು ಸಪ್ರೇಟ್ ರೂಮ್ ಕೊಟ್ಬಿಟ್ಟಿದ್ದಾರೆ, ಯಾರು ಬರಲ್ಲ. ಬಟ್ ಆದ್ರೂ ಯಾರೋ ಹೊಡೆದಂಗಾಯ್ತು, ಅದಕ್ಕೆ ಎದ್ದು ನೋಡಿದೆ. ಹೌದಾ? ಅಯ್ಯೋ, ಐ ಲವ್ ಯು. ನಾನಿವಾಗ ಯಾವ ಗೆಟಪ್ ಅಲ್ಲಿ ಇದ್ದೀನಿ ಅಂತ ನೀನ್ ನೋಡ್ಬಿಟ್ರೆ ಎದ್ರುಕೊಂಬಿಡ್ತೀಯ. ಏ ಕಣೆ, ತಿಪ್ಪ್ಯಾ, ಚೈನು ಎಲ್ಲ ಬಂದ್ರ ಇಲ್ಲಿ? ಈ ಕಾಡ್ ಮನ್ಸಿನ ವೇಷ ಬೈಲಾಯ್ತು. ಅಯ್ಯಲೇ ವಿಕ್ಕಿ, ಯಾಕೋ ಟಾಮಿಗೆ ಹಂಗ್ ಹೊಡಿತಿದ್ಯಾ? ಲೇ, ನಾವ್ ತಿಳ್ಕೊಂಡಂಗೆ ಅವ್ನು ಕಾಡ್ ಮನುಷ್ಯ ಗೀಡ್ ಮನುಷ್ಯ ಏನು ಆಗಿಲ್ಲ ಕಣ್ರ, ಇವನು ಪರ್ಫೆಕ್ಟ್ ನಾಡ್ ಮನುಷ್ಯನೇ. ಮಾತಾಡ, ಮಾತಾಡ. ನೋಡಿದ್ರ ಈ ಗೆಟಪ್ಗೆ? ಆಯ್ ಗೈಸ್, ಏಯ್ ಹೇಳ, ಯಾಕೆ ಹಂಗ್ ಮಾಡ್ದೆ? ಸೀನಿಯರ್, ಸೀನಿಯರ್. ಏಯ್ ಪರಿಸ್ಥಿತಿ ಸಾಕು, ಮ್ಯಾಟ್ರಿಗೆ ಬರ. ಅದು ಒಬ್ಬ ರೌಡಿ ಹತ್ರ ಮೀಟರ್ ಬಡ್ಡಿಗೆ ಅಂತ ಸಾಲ ಇಸ್ಕೊಂಡಿದ್ದೆ. ಬಡ್ಡಿ ಬೆಳೆದು ಬೆಳೆದು 5 ಲಕ್ಷ ರೂಪಾಯಿ ಆಗ್ಬಿಟ್ಟಿತ್ತು. ಕೊಟ್ಟಿಲ್ಲ ಅಂದ್ರೆ ಮರ್ಡ್ರ್ ಮಾಡ್ಬಿಡ್ತೀನಿ ಅಂದ. ಅದಕ್ಕೆ ಕಾರ್ಡ್ ಓಡೋಗ್ಬಿಟ್ಟೆ. ಹೆಂಗಿದ್ರು 1 ವರ್ಷ ಆಯ್ತಲ್ಲ, ಮ್ಯಾಟ್ರ್ ಕೂಲ್ ಆಗಿರುತ್ತೆ ಅಂತ ವಾಪಸ್ ಬಂದೆ. ಇದೇ ಕಾರ್ಡ್ ಮನ್ಷನ್ ಗೆಟಪ್ ಅಲ್ಲಿ ಇದ್ರೆ ಆ ನನ್ನ ಮಗ ನಾನು ಹುಚ್ಚ ಆಗಿದ್ದೀನಿ ಅನ್ಕೊಂಡು ಸಾಲ ಕೇಳಲ್ಲ ಅಂತ ಹಿಂಗೆ ಮೇಂಟೈನ್ ಮಾಡ್ತಾ ಇದ್ನಮ್ಮ. ಮಾಡು, ಮಾಡು ಮೇಂಟೈನ್. ಆಕ್ಚುಲಿ ಈ ಮ್ಯಾಟ್ರ್ ನನ್ನ ಗರ್ಲ್ ಫ್ರೆಂಡ್ ಮಾತ್ರ ಗೊತ್ತಿರೋದು, ಅವಳು ಲೈನಲ್ಲೇ ಇದ್ದಾಳೆ, ಹೇಳ್ಬಿಡ್ತೀನಿ. ಇದೇನಿದು ಇಷ್ಟೊತ್ತರೆಗೂ ಲೇಡೀಸ್ ವಾಯ್ಸ್ ಬರ್ತಾ ಇತ್ತು, ಜೆಂಟ್ಸ್ ವಾಯ್ಸ್ ಬರ್ತಾ ಇದೆ. ಚಿನ್ನ, ಯಾಕೆ ವಾಯ್ಸ್ ಚೇಂಜ್ ಮಾಡ್ಬಿಟ್ಟೆ? ಇಷ್ಟೊತ್ತು ಮಾತಾಡಿದ್ದು ನಿನ್ ಹುಡುಗಿನೇ, ಆದ್ರೆ ಈಗ ಮಾತಾಡ್ತಾ ಇರೋದು ನಿನಗ್ ಸಾಲ ಕೊಟ್ಟಲ್ಲ, ಮೀಟ್ರ್ ಬಡ್ಡಿ ಕ್ವಾರ್ಟರ್ ಗೋವಿಂದ. ನೀನು ಸಿಟಿಗ್ ಬಂದು ಡೌ ಕಚ್ಕೊಂಡ್ ಓಡಾಡ್ತೀನಿ ಅಂತ ಗೊತ್ತಾಯ್ತು. ಮರ್ಯಾದೆಯಿಂದ